ಮೀನುಗಾರಿಕೆಗೆ ತೆರಳಿದ್ದ 7 ಮಂದಿ ಕಣ್ಮರೆಯಾಗಿ 24 ದಿನಗಳು ಕಳೆದಿದೆ. ನಿರಂತರವಾಗಿ ಶೋಧ ಕಾರ್ಯ ನಡೆಯುತ್ತಿದ್ದರೂ ಅವರ ಸುಳಿವು ಮಾತ್ರ ಸಿಕ್ಕಿಲ್ಲ. ಹೀಗಾಗಿ ಬೀದಿಗಳಿದ ಕಡಲ ಮಕ್ಕಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಾವಿರಾರು ಜನರ ಬೃಹತ್ ಪಾದಯಾತ್ರೆ, ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಬಂದ್, ಮೀನುಗಾರಿಕೆಗೆ ತೆರಳದೆ ಬಂದರಿನಲ್ಲಿ ನಿಂತಿರೋ ಬೋಟ್ಗಳು, ಇದೆಲ್ಲ ನಾಪತ್ತೆಯಾಗಿರುವ ಕಡಲ ಮಕ್ಕಳಿಗಾಗಿ ನಡೆದ ಪ್ರತಿಭಟನೆಯ ಪರಿ. ಕಳೆದ ಡಿಸೆಂಬರ್ 13 ಉಡುಪಿಯ ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ತೆರಳಿದ್ದ 7 ಮಂದಿ ಮೀನುಗಾರರು 24 ದಿನ ಕಳೆದರೂ ಪತ್ತೆಯಾಗಿಲ್ಲ. ಅಲ್ಲದೆ ಮೀನುಗಾರಿಕಾ ಸಂಘಟನೆಗಳು ಕೇಂದ್ರ ಹಾಗೂ ರಾಜ್ಯ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅವರ ಆಶ್ವಾಸನೆ ಆಶ್ವಾಸನೆಯಾಗೇ ಉಳಿದಿದೆ. ಹೀಗಾಗಿ ಉಡುಪಿಯ ಮಲ್ಪೆಯಿಂದ ಅಂಬಲಪಾಡಿ ರಾಷ್ಟ್ರೀಯ ಹೆದ್ದಾರಿಯವರೆಗೆ ನಡೆದ ಪ್ರತಿಭಟನಾ ರ್ಯಾಲಿಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದರು. ಪ್ರತಿಭಟನಾಕಾರರ ಮನವೊಲಿಸಲು ಉಸ್ತುವಾರಿ ಸಚಿವೆ ಜಯಮಾಲ ಹರಸಾಹಸ ಪಡಬೇಕಾಯಿತು. ಮೀನನ್ನ ಹಾಕುವಂತ ಬಾಕ್ಸ್ ಮಹಾರಾಷ್ಟ್ರದ ಬಾರ್ಡರ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ. ಇದು ನಮ್ಮದೇ ಅನ್ನುವಂಥದ್ದನ್ನು ಕೂಡ ಆ ದೋಣಿಯಲ್ಲಿ ನಾಪತ್ತೆ ಆಗಿದ್ದಂತ ಸಹೋದರ ಪತ್ತೆ ಹಚ್ಚಿದ್ದಾರೆ. ಅಂದ್ರೆ ಆ ಮೀನುಗಾರರು ಎಲ್ಲೋದ್ರು, ಆ ದೋಣಿ ಎಲ್ಲೋಯ್ತು, ಇದನ್ನ ಸ್ಪಷ್ಟವಾಗಿ ತಿಳಿಯುವಂತ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ. ಅದಕ್ಕಾಗಿ ನಾವು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೂಡ ಇದಕ್ಕೆ ಒತ್ತಡವನ್ನು ಮಾಡಿದ್ದೀವಿ. 7 ಜೀವಗಳನ್ನ ಹುಡುಕಿ ತರುವಂತ ಕೆಲಸವನ್ನ ನಾವು ಮಾಡ್ತೇವೆ. 7 ಜೀವ ನಮಗೆ ಬರ್ಬೇಕಾಗಿರ್ತಕ್ಕಂಥದ್ದು, ಅದು ಯಾವುದೇ ಹೊಸ ಟೆಕ್ನಾಲಜಿ ಆಗಿರ್ಲಿ, ಅವುಗಳನ್ನ ಹುಡುಕಿ ತಂದಾದ್ರು ಆ ಜೀವಗಳನ್ನು ತರುವಂತ ಕೆಲಸದಲ್ಲಿ ನಿಮ್ ಜೊತೆ ನಾವಿದ್ದೇವೆ. ಇನ್ನು ಕಾರವಾರದಲ್ಲೂ ಪ್ರತಿಭಟನೆ ನಡೆಸಿ ಉಡುಪಿಯಲ್ಲಿ ಹಮ್ಮಿಕೊಂಡಿದ್ದ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು. 1 ವಾರದಲ್ಲಿ ಮೀನುಗಾರರನ್ನ ಪತ್ತೆ ಹಚ್ಚದಿದ್ದಲ್ಲಿ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ರು. ಇವತ್ತು ನಮ್ಮ ದಕ್ಷಿಣ ಕನ್ನಡದಿಂದ ಉತ್ತರ ಕನ್ನಡ ಪ್ರತಿಯೊಬ್ಬ ಸಮಸ್ತ ಯುವಕರು, ಮೀನುಗಾರರು, ಮಹಿಳೆಯರು ಕೂಡಿ ದೊಡ್ಡ ಉಗ್ರ ಹೋರಾಟ ಮಾಡಬೇಕೆಂದ ಹಮ್ಮಿಕೊಂಡಿದ್ದೇವೆ. ಇವತ್ತು ಇನ್ನು 10 ದಿವಸಗಳಿಗೆ ನಮ್ಮ ಮೀನುಗಾರರನ್ನು ಹುಡುಕೊಂಡಿದ್ದಾರೆ. ನ್ಯಾಷನಲ್ ಹೈವೇಲಿ ರೋಡು ತಡೆ ಇಟ್ಟು ಪ್ರತಿಭಟನೆ ಮಾಡ್ತೇವೆ. ಇವತ್ತು ಶಾಂತಿಯುತವಾಗಿ ಸಣ್ಣ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮತ್ತೊಂದೆಡೆ ಮೀನುಗಾರರ ಪತ್ತೆಗೆ ಆಗ್ರಹಿಸಿ ಮಂಗಳೂರು ಬಂದರು ಬಂದ್ ಮಾಡಲಾಗಿತ್ತು. ಹೀಗಾಗಿ ಬಂದರು ಬಿಕೋ ಎನ್ನುತ್ತಿತ್ತು. ಒಟ್ಟಿನಲ್ಲಿ ಕೋಸ್ಟ್ ಗಾರ್ಡ್, ನೌಕಾಸೇನೆ ನಿರಂತರವಾಗಿ ಶೋಧ ಕಾರ್ಯ ನಡೆಸುತ್ತಿದ್ರು. ಮೀನುಗಾರರ ಸಣ್ಣ ಸುಳಿವು ಸಿಕ್ತಿಲ್ಲ. ಮತ್ತೊಂದೆಡೆ ನಾಪತ್ತೆಯಾಗಿರೋ ಬೋಟನ್ನ ಪಾಕಿಸ್ತಾನ ಅಪಹರಿಸಿರುವ ಶಂಕೆ ವ್ಯಕ್ತವಾಗಿದ್ದು ಕಡಲ ಮಕ್ಕಳ ಕುಟುಂಬದಲ್ಲಿ ಆತಂಕ ಹೆಚ್ಚಿಸಿದೆ. ಉಡುಪಿಯಿಂದ ನಾಗರಾಜ್ ವರ್ಕಾಡಿ ಜೊತೆ, ಕಾರವಾರದಿಂದ ಪ್ರಶಾಂತ್ ಮಹಲೆ ಹಾಗೂ ಪ್ರಜ್ವಲ್ ಅಮೀನ್. TV5 ಮಂಗಳೂರು.